ಹಲೋ ಗೆಳೆಯರೇ ನಮ್ಮ ಲಾಯ್ಕ್ಸ್ ಪ್ರಸ್ತುತ ಪಡಿಸುತ್ತಿರುವ ದಿನಕ್ಕೊಂದು ಯೋಜನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ಸಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಫೀಚರ್ಸ್ಗಳನ್ನು ಅಬ್ಸರ್ವ್ ಮಾಡಬೇಕು ಸೊ ಒಂದಷ್ಟು ಮಾಹಿತಿಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಕೊಳ್ಳುವ ಸೊ ಮೊದಲೇದಾಗಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ನ ಆಬ್ಜೆಕ್ಟಿವ್ ಏನಿದೆ ಅಥವಾ ಉದ್ದೇಶವೇನಿದೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಸಾಯಿಲ್ ಹೆಲ್ತ್ ಕಾರ್ಡನ್ನು ಯಾಕೆ ಇಶ್ಯೂ ಮಾಡ್ತಾರೆ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಿಮಗೆ ಗೊತ್ತಾದರೆ ಆಬ್ಜೆಕ್ಟಿವ್ ಸಹ ಈಸಿಯಾಗಿ ಗೊತ್ತಾಗುತ್ತೆ ಕ್ರಾಪ್ ಪ್ರೊಡಕ್ಟಿವಿಟಿ ಅಂತ ಬಂದಾಗ ನಾವು ನ್ಯೂಟ್ರಿಯೆಂಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ಗಳು ಇವತ್ತು ಕ್ರಾಪ್ ಪ್ರೊಡಕ್ಟಿವಿಟಿಯನ್ನು ಡಿಸೈಡ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ಗಳಾಗಿದ್ದಾವೆ ಸೊ ನ ಒಂದು ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ ಅಂತ ಕಾರ್ಡನ್ನು ರೈತರಿಗೆ ಕೊಡಲಾಗುತ್ತೆ ಸೊ ಎವ್ರಿ ಟೂ ಇಯರ್ಸು ಎಲ್ಲ ಫಾರ್ಮರ್ಸ್ಗಳು ಸಹ ಈ ಒಂದು ಕಾರ್ಡನ್ನು ಇಶ್ಯೂ ಮಾಡಲಾಗುತ್ತೆ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂತಂದರೆ ಸಾಯ್ಲಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ನ ಆಧಾರದ ಮೇಲೆ ನ್ಯೂಟ್ರಿಯೆಂಟು ಯಾವ ರೀತಿಯಾಗಿ ಡೆಫಿಷಿಯೆಂಟ್ ಆಗಿದೆ ಯಾವ ರೀತಿಯಾಗಿ ಸರ್ಪ್ಲಸ್ ಆಗಿದೆ ಸೊ ಎಲ್ಲ ಒಂದು ಪ್ಯಾರಾಮೀಟರ್ಸ್ಗಳನ್ನು ನಾವು ಸಾಯಿಲ್ ಹೆಲ್ತ್ ಕಾರ್ಡಲ್ಲಿ ನೋಡ್ಬೋದು ಸೊ ಸಿಂಪಲ್ ಟರ್ಮಲ್ಲಿ ನಾವು ಹೇಳೋದಾದರೆ ಸಾಯಿಲ್ ಫರ್ಟಿಲಿಟಿ ಸ್ಟೇಟಸ್ಗೆ ಸಂಬಂಧಪಟ್ಟಂಥ ಡೀಟೇಲ್ಡ್ ಆಗಿರುವಂಥ ಒಂದು ರಿಪೋರ್ಟನ್ನು ಸಾಯಿಲ್ ಹೆಲ್ತ್ ಕಾರ್ಡಲ್ಲಿ ನಾವು ನೋಡ್ತಾ ಇದ್ದೀವಿ ಬೇಸಿಕಲಿ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯನ್ನು ಇದು ಅಡ್ರೆಸ್ ಮಾಡುತ್ತೆ ಹಾಗೂ ಈ ಒಂದು ನ್ಯೂಟ್ರಿನ್ ಡೆಫಿಷಿಯನ್ಸಿಯನ್ನು ಅಡ್ರೆಸ್ ಮಾಡಲಿಕ್ಕೆ ಟೆಸ್ಟಿಂಗ್ ಲ್ಯಾಬ್ರೇಟ್ರೀಸ್ಗಳ ಒಂದು ಅವಶ್ಯಕತೆ ಇರುತ್ತೆ ಸೊ ಟೆಸ್ಟಿಂಗ್ ಲ್ಯಾಬ್ರೇಟ್ರೀಸ್ಗಳನ್ನು ಸ್ಟ್ರೆಂಥನ್ ಮಾಡೋದಾಗಲಿ ಅಥವಾ ಫಂಕ್ಷನಿಂಗ್ ಕಂಡೀಷನಲ್ಲಿ ತರುವಂಥ ಒಂದು ಆಬ್ಜೆಕ್ಟಿವನ್ನು ಸಹ ನಾವಿಲ್ಲಿ ನೋಡ್ಬೋದು ಮತ್ತು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗಳ ಒಂದು ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಕೆಪಾಸಿಟಿ ಬಿಲ್ಡಿಂಗನ್ನು ನಾವು ಇಲ್ಲಿ ಎನ್ಹಾನ್ಸ್ ಮಾಡಬೇಕು ಜೊತೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇರ್ಬೋದು ಅಥವಾ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗಳು ಸಹ ಇನ್ ಇನ್ವಾಲ್ವ್ಮೆಂಟನ್ನು ತೋರಿಸೋ ಥರ ಈ ಒಂದು ಪ್ರೋಗ್ರಾಮ್ ಮಾಡುತ್ತೆ ಅನ್ನುವಂಥದ್ದು ಸಿ ಈ ಒಂದು ಸಾಯಿಲ್ ಹೆಲ್ತ್ ಕಾರ್ಡನ್ನು ಇಶ್ಯೂ ಮಾಡುವಂತಹ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ರೈತರಿಗೆ ಬರ್ತಕ್ಕಂತಹ ಆದಾಯವನ್ನು ನಾವು ಇವತ್ತು ಇನ್ಕ್ರೀಸ್ ಮಾಡಬೇಕು ಹೇಗೆ ಸಾಧ್ಯ ಅಂತಂದರೆ ಕ್ರಾಪ್ ಫೀಲ್ಡ್ ಹೆಚ್ಚಾಗಬೇಕು ಕ್ರಾಪ್ ಇಲ್ಡ್ ಹೆಚ್ಚಾಗಬೇಕಂತಂದರೆ ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆ ಹೆಚ್ಚಿರಬೇಕು ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟು ಎನ್ರಿಚ್ ಆಗಿರಬೇಕು ಸೊ ಈ ಎಲ್ಲ ಕಂಡೀಷನ್ಸನ್ನು ಅರ್ಥ ಮಾಡಿಕೊಂಡು ಸಾಯಿಲ್ ಹೆಲ್ತ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ ಅದರಲ್ಲಿರ್ತಕ್ಕಂಥ ಡೆಫಿಷಿಯನ್ಸಿ ಸ್ಟೇಟಸ್ ಮೇಲೆ ಅವರು ಫರ್ಟಿಲೈಸರ್ಸ್ಗಳನ್ನು ಬಳಕೆ ಮಾಡ್ಕೋಬಹುದಾಗಿದೆ ಸೊ ಸಾಯಿಲ್ ಹೆಲ್ತ್ ಕಾರ್ಡನ್ನು ಯಾಕೆ ಕೊಡ್ತಾರೆ ಅಂತಂದರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾದಂಥ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನಾವು ಸೇಲೆಂಟ್ ಫೀಚರ್ಸಲ್ಲಿ ನೋಡಬೇಕು ಸಾಯಿಲ್ ಹೆಲ್ತ್ ಕಾರ್ಡನ್ನು ಇಶ್ಯೂ ಮಾಡುವಾಗ ಹನ್ನೆರಡು ಪ್ಯಾರಾಮೀಟರ್ಸನ್ನು ನಾಲ್ಕು ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತಾರೆ ಮೊದಲೇ ಹಂತದಲ್ಲಿ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸನ್ನು ನೋಡಿದಾಗ ಎನ್ ಪಿ ಕೆ ಅಂತ ಮೆನ್ಷನ್ ಮಾಡಿದ್ದಾರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಜಿಂಕ್ ಇದೆ ಐರನ್ ಇದೆ ಕಾಪರ್ ಇದೆ ಮ್ಯಾಂಗನೀಸ್ ಮತ್ತು ಬೋರಾನ್ ಈ ರೀತಿಯಾದಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇನ್ನು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಸಲ್ಫರನ್ನು ಕನ್ಸಿಡರ್ ಮಾಡ್ತೀವಿ ಇನ್ನು ಫಿಸಿಕಲ್ ಪ್ಯಾರಾಮೀಟರ್ಸ್ಗಳು ಯಾವ ರೀತಿಯಾಗಿರುತ್ತೆ ಅಂದರೆ ಪಿ ಎಚ್ ಲೆವೆಲ್ ಹಾಗೂ ಇ ಸಿ ಅಂತಂದರೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಓ ಸಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಈ ರೀತಿಯಾದಂಥ ಕೆಟಗರಿಯನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಸಾಯಿಲ್ ಒಂದು ಸ್ಟೇಟಸ್ ಯಾವ ರೀತಿಯಾಗಿದೆ ಇದರ ಒಂದು ಪ್ರೊಡಕ್ಟಿವಿಟಿ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ಸಾಯಿಲ್ ಹೆಲ್ತ್ ಕಾರ್ಡಲ್ಲಿ ಕೊಡ್ತಾರೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಸಿಕ್ತು ಸೊ ಫಾರ್ಮರ್ಸು ಸಹ ಈ ಒಂದು ಸಾಯಿಲ್ ಸ್ಯಾಂಪಲನ್ನು ಟೆಸ್ಟಿಂಗಿಗೆ ಕಳಿಸಿದ್ದಾದಮೇಲೆ ಸಾಯಿಲ್ ಹೆಲ್ತ್ ಕಾರ್ಡ್ ಪೋರ್ಟಲ್ ನಡಿನಲ್ಲಿ ಅವರ ಒಂದು ಸ್ಟೇಟಸ್ ಯಾವ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು ಮತ್ತು ಕ್ರಾಪ್ಸ್ಗೆ ಯಾವ ರೀತಿಯಾಗಿ ನಾವು ನ್ಯೂಟ್ರಿಯೆಂಟ್ಸನ್ನು ಯೂಸ್ ಮಾಡಬೇಕು ಅನ್ನುವಂಥ ರೆಕಮೆಂಡೇಶನ್ಸ್ಗಳನ್ನು ಕೊಟ್ಟಿರ್ತಾರೆ ಫರ್ಟಿಲೈಸರ್ಸನ್ನು ಬಳಕೆ ಮಾಡೋದಾಗಲಿ ಆರ್ಗ್ಯಾನಿಕ್ ಮೆನ್ಯೂರ್ಸನ್ನು ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನುವಂಥ ಒಂದು ರೆಕಮೆಂಡೇಶನ್ಸ್ಗಳನ್ನು ನಾವು ನೋಡ್ಬೋದು ಹಾಗೂ ಇಲ್ಲಿ ಫಾರ್ಮರ್ಸ್ಗೆ ಅಸಿಸ್ಟೆನ್ಸನ್ನು ಸಹ ಕೊಡಲಾಗುತ್ತೆ ಎರಡು ಹಂತದಲ್ಲಿ ಒಂದೇದು ಮಿನಿ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಸನ್ನು ಸೆಟಪ್ ಮಾಡಲಿಕ್ಕೆ ಅಮೌಂಟನ್ನು ಕೊಡಲಾಗುತ್ತೆ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಒಂದು ವೇಳೆ ಸಾಯಿಲ್ ಹೆಲ್ತ್ ಕಾರ್ಡಲ್ಲಿ ಡೆಫಿಷಿಯೆಂಟ್ ಆಗಿರ್ತಕ್ಕಂಥ ಸ್ಟೇಟಸ್ ಏನಾದರೂ ಇದ್ದರೆ ಆವಾಗ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಯೂಸ್ ಮಾಡಿಕೊಳ್ಳಿಕ್ಕೆ ಪರ್ ಹೆಕ್ಟರ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸನ್ನು ಪ್ರೊವೈಡ್ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಈ ಒಂದು ಲ್ಯಾಬ್ರೆಟ್ರೀಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ಇರತಕ್ಕಂತಹ ಎಲಿಜಿಬಿಲಿಟಿ ಅಂತಂದರೆ ವಿಲೇಜಲ್ಲಿ ಇರ್ತಕ್ಕಂಥ ಯೂತ್ಗಳು ಮತ್ತು ರೈತರು ಫೋರ್ಟಿ ಏಜ್ ಇಯರ್ಕಿನ ಒಳಗೆ ಇರತಕ್ಕಂಥ ಜನರು ಸೆಟಪನ್ನು ಮಾಡ್ಬೋದು ಫಾರ್ಮರ್ಸ್ಗಳು ಸೆಟಪನ್ನು ಮಾಡ್ಬೋದು ಅನ್ನುವಂಥದ್ದು ಡೆವಲಪ್ಮೆಂಟ್ ಆಫ್ ಮಾಡಲ್ ವಿಲೇಜಸ್ ಅಂದಾಗ ಫಾರ್ಮರ್ಸ್ಗಳು ಸಹ ಸಾಯಿಲ್ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇರುವಂತದ್ದು ಇಂಡಿವಿಜುವಲ್ ಫಾರ್ಮ್ ಅಲ್ಲಿ ಇವತ್ತು ಅನ್ನು ನಾವು ಕಲೆಕ್ಟ್ ಮಾಡಬೇಕು ಇಲ್ಲಿ ವಿಲೇಜಸ್ ಅನ್ನು ಬ್ಲಾಕ್ ಆಗಿ ಕನ್ವರ್ಟ್ ಮಾಡಿರ್ತಾರೆ ಇಲ್ಲಿಂದ ಅನ್ನ ಕಲೆಕ್ಟ್ ಮಾಡ್ಕೋತಾರೆ ಟೆಸ್ಟಿಂಗ್ ಗೆ ಕಳಿಸ್ತಾರೆ ಹಾಗೂ ಬಿಗ್ಗರ್ ಗಳು ಸಹ ಇಲ್ಲಿ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಿ ಇಲ್ಲಿ ಒಟ್ಟಾರೆಯಾಗಿ ಅಗ್ರಿಗೇಟ್ ಸಾಯಿಲ್ ಸ್ಯಾಂಪಲ್ಸನ್ನು ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಈಚ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಅಗ್ರಿಕಲ್ಚರ್ ಹೋಲ್ಡಿಂಗಿಂದ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಒಟ್ಟಾರೆಯಾಗಿ ಅಗ್ರಿಗೇಟ್ ಸ್ಯಾಂಪಲ್ನ ಒಂದು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ತಾರೆ ಮಾಡೆಲ್ ವಿಲೇಜ್ ಯಾವ ರೀತಿಯಾಗಿರುತ್ತೆ ಅಥವಾ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಯಾವ ರೀತಿಯಾಗಿ ಪ್ರೊಡಕ್ಟಿವಿಟಿ ಇದೆ ಸಾಯಿಲ್ದು ಅನ್ನುವಂಥ ಒಂದು ಬ್ರಾಡರ್ ಪಿಕ್ಚರನ್ನು ಸಹ ನಾವಿಲ್ಲಿ ನೋಡ್ಬೋದು ಇನ್ನು ಈ ಒಂದು ಇಮೇಜ್ನ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದು ಸಾಯಿಲ್ ಹೆಲ್ತ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಇದರಲ್ಲಿ ಕನ್ಸಿಡರ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ಸ್ಗಳು ಜಸ್ಟ್ ನಿಮ್ಮ ಅಬ್ಸರ್ವೇಷನ್ಗೆ ಅಥವಾ ವಿಜುವಲೈಸೇಷನ್ಗೋಸ್ಕರ ಈ ಒಂದು ಇಮೇಜನ್ನು ಇಲ್ಲಿ ಇನ್ಸರ್ಟ್ ಮಾಡಲಾಗಿದೆ ಸೊ ಒಟ್ಟಾರೆಯಾಗಿ ಈ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ನ ಮಲ್ಟಿಪಲ್ ಬೆನಿಫಿಟ್ ಅಂತಂದರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಇದನ್ನು ಇಶ್ಯೂ ಮಾಡಲಾಗುತ್ತೆ ಸಾಯಿಲ್ ಹೆಲ್ತ್ ಕಾರ್ಡನ್ನು ಇಶ್ಯೂ ಮಾಡುವಂತಹ ಆಬ್ಜೆಕ್ಟಿವ್ ಅಂತಂದರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನು ನಾವು ಎನ್ಹ್ಯಾನ್ಸ್ ಮಾಡುವಂಥದ್ದು ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಫರ್ಟಿಲೈಜೇಷನ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಥವಾ ಇನ್ಫಾರ್ಮೇಷನನ್ನು ರೈತರಿಗೆ ತಲುಪಿಸೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ ಸೊ ಇಷ್ಟು ನಿಮಗೆ ಬೆನಿಫಿಟ್ಸು ಮತ್ತು ಆಬ್ಜೆಕ್ಟಿವ್ ಬಗ್ಗೆ ಗೊತ್ತಿದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ಬೋದು ಸಾಯಿಲ್ ಹೆಲ್ತ್ ಕಾರ್ಡನ್ನು ಒಂದು ಬೆನಿಫಿಟ್ ಅಂದರೆ ಏನು ಅಥವಾ ಸಾಯಿಲ್ ಹೆಲ್ತ್ ಕಾರ್ಡಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತ ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಮಾಡಬೇಕು ಇನ್ನು ಮೇನ್ಸ್ ಲೆವೆಲಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅಥವಾ ಕ್ರಾಪ್ ಈಲ್ಡ್ಗೆ ಸಂಬಂಧಪಟ್ಟಂತೆ ಜಿ ಎಸ್ ಪೇಪರ್ ತ್ರೀಯಿಂದ ಏನಾದರೂ ಕ್ವಶನ್ ಬಂದಾಗ ನೀವು ಈ ಒಂದು ಪ್ರೋಗ್ರಾಮನ್ನು ಮೆನ್ಷನ್ ಮಾಡ್ಬೋದು ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವನ್ನು ನೀವು ಎಂಫಸೈಸ್ ಮಾಡಿ ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಕೊನೆ ಹಂತದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅನ್ನು ಮೆನ್ಷನ್ ಮಾಡಿದ್ದಾರೆ ಸಾಯಿಲ್ ಹೆಲ್ತ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಫರ್ಟಿಲೈಸರ್ಸ್ ಅನ್ನ ಓವರ್ ಯೂಸ್ ಮಾಡುವಂಥ ಒಂದು ಕಂಡೀಷನನ್ನು ಚೆಕ್ ಮಾಡುವಂಥದ್ದು ಸೊ ಫಾರ್ಮ್ ಅಲ್ಲಿ ಫರ್ಟಿಲೈಸರ್ಸ್ ಅನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಸಾಯಿಲ್ ಹೆಲ್ತ್ ಅನ್ನು ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಇನ್ನು ಕಲ್ಟಿವೇಬಲ್ ಏರಿಯಾನ ಇರಿಗೇಷನ್ ಅಂಡ್ರಲ್ಲಿ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಯಿಲ್ ಹೆಲ್ತ್ ಅನ್ನು ಇಶ್ಯೂ ಮಾಡಲಾಗುತ್ತೆ ಅನ್ನುವಂಥದ್ದು ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಧನ್ಯವಾದಗಳು